ಯಸಿನ ಮುಂದಿನ ಸುದ್ದಿ ಕ್ರಿಕೆಟ್ಗೆ ಸಂಬಂಧಪಟ್ಟ ಸುದ್ದಿ, ನಾಳೆ ಬೆಂಗಳೂರಲ್ಲಿ ಆರ್ ಸಿ ಬಿ ಮ್ಯಾಚ್ ಇದೆ. ಸೊ ಡೂ ಆರ್ ಡೈ ಮ್ಯಾಚ್, ನೋಡೋಣ ಏನಾಗುತ್ತೆ ಅಂತ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿಯ ಐ ಪಿ ಎಲ್ನಲ್ಲಿಯೂ ಕೂಡ ಪ್ಲೇ ಆಫ್ಗೆ ಪ್ರವೇಶಿಸುವ ಸನಿಹದಲ್ಲಿದೆ. ಪ್ರಸ್ತುತ ಅಂಕಪಟ್ಟಿ 4ನೇ ಸ್ಥಾನದಲ್ಲಿದೆ. ಆರ್ ಸಿ ಬಿ ತನ್ನ ಕೊನೆಯ ಲೀಗ್ ಪಂದ್ಯವನ್ನು ಗೆದ್ದರೆ ನಿರಾತಂಕವಾಗಿ ಪ್ಲೇ ಆಫ್ಗೆ ಪ್ರವೇಶಿಸುವ ಅವಕಾಶ ಇದೆ. ಹೀಗಾಗಿ ಈ ಬಾರಿಯ ಲೀಗ್ ಹಂತದ ಕೊನೆಯ ಪಂದ್ಯದ ಮೇಲೆ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಫಾಫ್ ಡು ಪ್ಲೆಸಿಸ್ ನೆತ್ತಿದ ಆರ್ ಸಿ ಬಿ ತಂಡ ಈಗ 7 ಪಂದ್ಯಗಳನ್ನು ಗೆದ್ದು 14 ಅಂಕವನ್ನು ತನ್ನದಾಗಿಸಿಕೊಂಡಿದೆ. ಆದರೆ ಆರ್ ಸಿ ಬಿ ತಂಡದ ಪ್ಲೇ ಆಫ್ ಪ್ರವೇಶಕ್ಕೆ ಮುಂಬೈ ಇಂಡಿಯನ್ಸ್ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ತಂಡಗಳು ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದ್ದಾವೆ. ಹೀಗಾಗಿ ಭಾನುವಾರದ ಪಂದ್ಯ ಆರ್ ಸಿ ಬಿ ಪಾಲಿಗೆ ನಿರ್ಣಾಯಕ ಅನಿಸಿಕೊಂಡಿದೆ. ಈ ನಿರ್ಣಾಯಕ ಪಂದ್ಯದಲ್ಲಿ ಆರ್ ಸಿ ಬಿ ತಂಡಕ್ಕೆ ಆಘಾತ ನೀಡಲು ಬಲಿಷ್ಠ ಗುಜರಾತ್ ಟೈಟನ್ಸ್ ತಂಡ ಆಟಗಾರರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಹೀಗಾಗಿ ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯಲಿರುವಂಥ ಹೈ ವೋಲ್ಟೇಜ್ ಹೋರಾಟ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಮೊದಲೇ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯನವರು ನಾನು ಸಿ ಎಂ ಆಗ್ತೀನಿ, ಆರ್ ಸಿ ಬಿ ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ ಭವಿಷ್ಯ ನೋಡಿದ್ರು. ಅವರ ಮಾತಂತೆ ಈಗ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದಾರೆ, ಇನ್ನು ಬಾಕಿ ಇರೋದು ಆರ್ ಸಿ ಬಿ ಕಪ್ ಗೆಲ್ಲೋದು ಮಾತ್ರ. ಸೊ ನಿಮ್ಮ ಪ್ರಕಾರ ಆರ್ ಸಿ ಬಿ ಕಪ್ ಗೆಲ್ಲುತ್ತಾ? ನಾಳೆ ಬೆಂಗಳೂರಲ್ಲಿ ಮ್ಯಾಚ್ ಇದೆ, ಶುಭವಾಗಲಿ ಆರ್ ಸಿ ಬಿಗೆ, ಒಳ್ಳೆಯದಾಗಲಿ ಅಂತ ನಾವು ಕೂಡ ಆರೈಸೋಣ.